ಚಿತ್ರದುರ್ಗಕ್ಕೆ ಹೋಗೋಣ, ಕೋಟೆ ಕೋಟೆ ನಾಡಿಗೆ ಹೋಗೋಣ. ಕೋಟೆ ಕೋಟೆಯನ್ನ ಭೇದಿಸುವವರು ಯಾರು? ಕೋಟೆಯ ಒಳಗಡೆ ಕೂತಿರೋರೇ ಮತ್ತೆ ಗೆಲ್ತಾರ? ಭೇದಿಸ್ಕೊಂಡು ಒಳಕ್ ಹೋಗ್ತಾರ ನೋಡೋಣ. ಓಕೆ, ಹಾಗಿದ್ರೆ ಮೋದಿ ಲೆಕ್ಕದಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ಚಿತ್ರದುರ್ಗದಲ್ಲಿ ನಾರಾಯಣ ಸ್ವಾಮಿ ಸೇಫ್ ಝೋನ್ ಅಲ್ಲಿದ್ದಾರೆ, ಚಂದ್ರಪ್ಪ ಡೇಂಜರ್ ಝೋನ್. ನಾರಾಯಣ ಸ್ವಾಮಿ 30,000 ಮುನ್ನಡೆಯ ನಿರೀಕ್ಷೆಯನ್ನ ಇಲ್ಲಿ ಮೋದಿ ಲೆಕ್ಕದಲ್ಲಿ ಸಿಗ್ತಾ ಇದೆ. ಹಾಗೇನೆ ಸಿದ್ದು ಲೆಕ್ಕದಲ್ಲಿ ಸ್ವಲ್ಪ ಉಲ್ಟ. ಅಗೈನ್ ನಾರಾಯಣ ಸ್ವಾಮಿ ಡೇಂಜರ್ ಝೋನ್ಗೆ ಇಟ್ಟಿದ್ದಾರೆ, ಚಂದ್ರಪ್ಪನವರನ್ನ ಸೇಫ್ ಝೋನ್ ಅಲ್ಲಿ ಇಟ್ಟಿದ್ದಾರೆ. ಇವರು 60,000 ಮತಗಳ ಮುನ್ನಡೆಯನ್ನ ನಿರೀಕ್ಷೆ ಮಾಡಿಕೊಂಡಿದ್ದಾರೆ. ಮೋದಿ ಲೆಕ್ಕದಲ್ಲಿ ನಾರಾಯಣ ಸ್ವಾಮಿ ಸೇಫ್ ಆದರೆ ಸಿದ್ದು ಲೆಕ್ಕದಲ್ಲಿ ಚಂದ್ರಪ್ಪನವರು ಸೇಫ್ ಆಗಿದ್ದಾರೆ. ಓಕೆ, ಇಲ್ಲೂ ಕೂಡ ಚಂದ್ರಪ್ಪನವರನ್ನ ಅವ್ರಿಗೂ ಕೂಡ ಏನು ತುಂಬಾ ದೊಡ್ಡ ಮಟ್ಟದ ಆಡಳಿತ ವಿರೋಧಿ ಏನು ಇರಲಿಲ್ಲ. ಚಂದ್ರಪ್ಪನವರು ಸಾಫ್ಟ್ ವೈಟ್ ಕಾಲರ್ಡ್ ಪೊಲಿಟಿಷಿಯನ್ ಅಂತಲೇ ನೇಮ್ ಆಗಿರ್ತಕ್ಕಂಥವ್ರು. ಬಟ್ ಬಿಜೆಪಿಯ ಗೇಮ್ ಪ್ಲಾನ್, ಆನೇಕಲ್ನಿಂದ ನಾರಾಯಣ ಸ್ವಾಮಿ ಕರ್ಕೊಂಡೋಗಿ ಅಲ್ಲಿ ಟಿಕೆಟನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅವರ ಜಾತಿಯ ಮತಗಳು ಜಾಸ್ತಿ ಇದೆ ಅನ್ನೋ ಜಾತಿ ಲೆಕ್ಕಾಚಾರ, ಜಾತಿ ಲೆಕ್ಕಾಚಾರದಲ್ಲಿ. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಒಂದು ವೇಳೆ ಏನಾದರೂ ಅವರ ಪಂಗಡದ ಮತಗಳು ಕ್ರೋಢೀಕರಣವಾಗ್ಬಿಟ್ರೆ ನಾರಾಯಣ ಸ್ವಾಮಿಗೆ ಗೆಲುವು ಸುಲಭ. ಆದರೆ ಬೇರೆ ಬೇರೆ ಜನಾಂಗದ ಮತಗಳನ್ನ ಜೊತೆಗೆ ಇವರ ಜನಾಂಗದ ಮತಗಳನ್ನ ಬಹಳ ವಿಶ್ವಾಸದಲ್ಲಿ ಚಂದ್ರಪ್ಪನವರು ಇಟ್ಕೊಂಡಿದ್ದಾರೆ ಅಂತ ಲೆಕ್ಕ. ರಾಜ್ಯ ರಾಜಕೀಯದ ಪ್ರಭಾವ ಚಿತ್ರದುರ್ಗದಲ್ಲಿ ಚಂದ್ರಪ್ಪನವರ ಮೇಲೆ ಎಫೆಕ್ಟ್ ಕೊಡುತ್ತೆ. ಓಕೆ, ಹೇಗೆ? ಇಲ್ಲಿರುವಂತಹ ನೀವು ಚಿತ್ರದುರ್ಗದಲ್ಲಿ ಕಳೆದ ಬಾರಿ ನೋಡಿದಾಗ ಚಂದ್ರಪ್ಪನವರು ಗೆಲ್ಲುವಂತ ಸಾಧಿಸಿದಾಗಿರುವಂತಹ ಲೆಕ್ಕಾಚಾರಗಳೇನಿತ್ತು, ಈ ಬಾರಿ ಚುನಾವಣೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಇರುವಂತಹ ಲೆಕ್ಕಾಚಾರಗಳೇನಿತ್ತು, ಘಟಾನುಘಟಿ ನಾಯಕರು ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು. ಸೊ ಅದರ ಎಫೆಕ್ಟ್ ಅನ್ನ ಚಂದ್ರಪ್ಪ ಅವರು ಅನುಭವಿಸಬೇಕಾಗಬಹುದೇನೋ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ಲಿ. ಆಂಜನೇಯ ಅಂತ ಲೀಡರ್ಗಳಿಲ್ಲ. ಎಕ್ಸಾಕ್ಟ್ಲಿ. ಆಮೇಲೆ ಆಂಜನೇಯ ಅವರು ಸೋತ ನಂತರ ಅವರನ್ನ ಹೇಗೆ ಅವರ ಪಾರ್ಟಿ ನಡೆಸಿಕೊಳ್ತು, ಸಿದ್ದರಾಮಯ್ಯ ಅವರು ಹೇಗೆ ತಳ್ಳಿ ಹಾಕಿದ್ರು ಆಂಜನೇಯನವ್ರನ್ನ. ಸೊ ಎಲ್ಲಾ ಫ್ಯಾಕ್ಟ್ಗಳನ್ನ ನಾವಷ್ಟೇ ಅಲ್ಲ, ಸಾಮಾನ್ಯವಾಗಿರುವಂತ ಜನನು ಸಿಕ್ಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಮೋದಿ ರ್ಯಾಲಿ ಇಟ್ಟಿದ್ದಾಗ 5 ಗೆಲ್ತಾರೆ. ಡೆಫಿನೆಟ್ಲಿ ಈ ಸಾರ್ತಿನೂ ಚಿತ್ರದುರ್ಗದಲ್ಲಿ ಮೋದಿ ರ್ಯಾಲಿ ಇತ್ತು. ಹೌದು. ಸೊ ಹಾಗಾಗಿ ಮತ್ತೆ ಜನರನ್ನ ಪ್ಲಸ್ ಪಾಯಿಂಟ್ ಬಿಜೆಪಿಗೆ ಏನು ಅಂತಂದ್ರೆ 5 ಬಿಜೆಪಿ ಇದೆ, 2 ಕಾಂಗ್ರೆಸ್ ಇದೆ, ಒಂದೇ ಜೆಡಿಎಸ್ ಇದೆ. ಸೊ ಹಾಗಾಗಿ ಬಿಜೆಪಿಗೆ ಒಂಚೂರು ಪ್ಲಸ್ ಪಾಯಿಂಟ್, ಶ್ರೀರಾಮುಲು ಅವರ ಎಫೆಕ್ಟ್ ಮೊಳಕಾಲ್ಮೂರಿನಲ್ಲಿ. ಸೊ ಹಾಗಾಗಿ ನೋಡೋಣ, ಇದು ಈ ರೀತಿ ಲೆಕ್ಕಾಚಾರಗಳು. ಇವಾಗ ನಾವು ಓಕೆ, ಅದರ ಪಕ್ಕದ ಲೋಕಸಭಾ ಬೆಣ್ಣೆ ದೋಸೆ ತಿನ್ನಕ್ ಹೋಗೋಣ. ದಾವಣಗೆರೆಯ ಲೆಕ್ಕಾಚಾರ ಏನ್ ಹೇಳುತ್ತೆ ನೋಡೋಣ. ಹಾಗಿದ್ರೆ ಮೋದಿ ಲೆಕ್ಕ ಏನು ಅನ್ನೋದನ್ನ ನೋಡೋಣ. ದಾವಣಗೆರೆಯಲ್ಲಿ ಬೆಣ್ಣೆ ಯಾರಿಗೆ ತಿನ್ನಿಸ್ತಾರೋ, ದೋಸೆ ಯಾರಿಗೆ ತಿನ್ನಿಸ್ತಾರೋ, ಅಥವಾ ಎರಡೂ ಅದರಲ್ಲೇ ಸಿಗುತ್ತಾ ಅಂತ ನೋಡ್ಬೇಕು. ಸೊ ಹಾಗಿದ್ರೆ ಮೋದಿ ಕೈಯಲ್ಲಿ ಏನಿದೆ? ಜಿಎಂ ಸಿದ್ದೇಶ್ವರ್ ಸೇಫ್ ಝೋನ್ ಅಲ್ಲಿದ್ದಾರೆ, ಮಂಜಪ್ಪ ಡೇಂಜರ್ ಝೋನ್. ಸಿದ್ದೇಶ್ವರ್ ಅವರು 70,000 ಮುನ್ನಡೆಯನ್ನ ನಿರೀಕ್ಷೆಯಲ್ಲಿ ಮೋದಿ ಲೆಕ್ಕದಲ್ಲಿ ಸಿಗ್ತಾ ಇದೆ. ಇನ್ನು ಸಿದ್ದು ಲೆಕ್ಕದಲ್ಲೂ ಕೂಡ ಜಿಎಂ ಸಿದ್ದೇಶ್ವರ್ ಅವರೇ ಸೇಫ್ ಝೋನ್ ಅಲ್ಲಿದ್ದಾರೆ, ಮಂಜಪ್ಪನವರು ಡೇಂಜರ್ ಝೋನ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೂ ಕೂಡ ದಾವಣಗೆರೆ ಬಗ್ಗೆ ಅಷ್ಟೊಂದು ಒಲವು ಅನ್ನೋದಕ್ಕಿಂತ ನಿರೀಕ್ಷೆ ಏನು ಇಲ್ವೇನಪ್ಪ. ಯಾಕೆಂದ್ರೆ ಒಂದ್ ಕಡೆ 70,000 ಮತದಿಂದ ಗೆಲ್ತಾರೆ ಅಂತ ಮೋದಿ ರಿಪೋರ್ಟ್ ಹೇಳಿದ್ರೆ, ಮತ್ತೊಂದ್ ಕಡೆ ಸುಮಾರು 50,000 ಮತದಿಂದ ಸಿದ್ದೇಶ್ವರ್ ಗೆಲ್ತಾರೆ ಅಂತ ಸಿದ್ದು ಲೆಕ್ಕ ಹೇಳ್ತಾ ಇದೆ. ಸೊ ಇಬ್ರೂ ಕೂಡ ಸಿದ್ದೇಶ್ವರ್ ಅವ್ರನ್ನೇ ಸೇಫ್ ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ಅಭ್ಯರ್ಥಿಯ ಆಯ್ಕೆ ವಿಚಾರದಲ್ಲಿ ಕಾಂಗ್ರೆಸ್ ತುಂಬಾ ಡಿಲೇ ಮಾಡ್ಬಿಡ್ತು. ಇಲ್ಲಿ ಮಂಜಪ್ಪನವ್ರ ಹೆಸರನ್ನ ನಾಮಿನೇಷನ್ ಫೈಲ್ ಮಾಡೋದಕ್ಕೆ 2 ಇದೆ ಏನ್ ಬೇಕಾದ್ರೆ ಫೈನಲ್ ಮಾಡ್ತಾರೆ. ಅಲ್ಲಿ ಅಲ್ಟಿಮೇಟ್ಲಿ ತಂದೆ ಮಗನ ಲೆಕ್ಕಾಚಾರವೇ ಬೇರೆ. ಫಸ್ಟ್ ಅವ್ರಿಗೆ ಕೊಟ್ಟಿದ್ರಲ್ಲ ಟಿಕೆಟ್, ಶಾಮನೂರ್ ಶಿವಶಂಕರಪ್ಪನವ್ರು ಕೊಟ್ಟರು, ನಿಮ್ ಮಗನ್ ನಿಲ್ಸಿ ಅಂದ್ರು, ಇಬ್ರು ನಿಲ್ಲಲ್ಲ ಅಂದಮೇಲೆ ಮಂಜಪ್ಪನ್ ಕರ್ಕೊಂಡ್ ಬಂದ್ರು. ಸೊ ಅದಕ್ಕೆ ಒಂದಿಷ್ಟು ಕಾರಣಗಳು ಒಳಗಿರುವಂತ ಅಸಮಾಧಾನ. ಯಾರಿಗೆ ಸಿಗ್ದಾ ಇರುವಂತ, ಅಫ್ಕೋರ್ಸ್ ಶಾಮನೂರ್ ಶಿವಶಂಕರಪ್ಪನವರಿಗೆ ಮಂತ್ರಿ ಸ್ಥಾನ ಆಗಿರಬಹುದು, SS ಮಲ್ಲಿಕಾರ್ಜುನ ವಿಚಾರದಲ್ಲಿ ಆಗಿರಬಹುದು, ಆಮೇಲೆ ವಿಧಾನಸಭೆಯಲ್ಲಿ ದಾವಣಗೆರೆಯಲ್ಲಿ ಸೋಲನ್ನ ಅನುಭವಿಸಿರೋ ರೀತಿ ಆಗಿರಬಹುದು. 8-8 6 ನಿಮಗೆ ಬಿಜೆಪಿ ಇರುತ್ತೆ, 2 ಕಾಂಗ್ರೆಸ್ ಗೆಲ್ಲುತ್ತೆ ಅಂದಾಗ ನಂಬಿಕೆ ಎಲ್ಲಿಂದ ಬರುತ್ತೆ ಸಿದ್ದರಾಮಯ್ಯನವರಿಗೆ? ಅಫ್ಕೋರ್ಸ್ ದಾವಣಗೆರೆಯಲ್ಲಿ ನಂಬಿಕೆಯನ್ನ ಸಿದ್ದರಾಮಯ್ಯನವರು ಕಳ್ಕೊಳ್ಳೋಕ್ ಕಾರಣನೇ ಶಾಮನೂರ್ ಅವರು ಮತ್ತೆ SS ಮಲ್ಲಿಕಾರ್ಜುನ ಅವರು. ಶಾಮನೂರ್ ಅವರು ಕೂಡ ಕೆಲವೊಂದು ಸಂದರ್ಭದಲ್ಲಿ ತುಂಬಾ ಸರ್ಕಾಟಿಸ್ಟಿಕ್ ಆಗಿ ಮಾತಾಡ್ತಾರೆ ಹೊರತು ಕೆಲವು ಸಂದರ್ಭದಲ್ಲಿ ತುಂಬಾ ಬೇಕಾಬಿಟ್ಟಿ. ಯಾಕೆಂದ್ರೆ ಶಾಮನೂರ್ ಶಿವಶಂಕರಪ್ಪನವರು ಜವಾಬ್ದಾರಿ ಕೊಡ್ತಾರೆ ಮೊದಲಿಗೆ, ನಿಮ್ಮ ಕ್ಷೇತ್ರದ ಟಿಕೆಟ್ ಅನ್ನ ಯಾರು ಕೊಡಬೇಕು ನೀವು ಡಿಸೈಡ್ ಮಾಡಿ ಅಂತ. ನಂಗೂ ಬೇಡ, ನನ್ನ ಮಗನಿಗೂ ಬೇಡ, ನೀವೇನಾರ ಮಾಡ್ಕೊಳ್ಳಿ ಹಿಂಗನ್ಬಿಟ್ರೆ. ಅದೇನು ಅಂದ್ರೆ ನನಗೆ ಲೆಕ್ಕಕ್ಕಿಲ್ಲ, ನನ್ನ ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಬೇಡಿ, ನೀವೇನಾದ್ರೂ ಮಾಡ್ಕೊಂಡು ಹೋಗಿ ಅನ್ನೋ ರೀತಿಯಾದಂತ ನಿಲುವನ್ನ ತೆಗೆದುಕೊಂಡಿರೋದು ದಾವಣಗೆರೆಯಲ್ಲಿ. ಅಥವಾ ಪಕ್ಷ ಅವರನ್ನ ನಡೆಸ್ಕೊಂಡ ರೀತಿಯಿಂದ ಬೇಸತ್ತಿದ್ದಾರೆ ಅಂತನ?
100% ಅದು ವೋಟಿಂಗ್ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ನನ್ನ ನಾಯಕರನ್ನ ಈ ರೀತಿ ನಡೆಸ್ಕೊಳ್ತಲ್ಲ ಪಕ್ಷ ಅನ್ನೋ ಕೋಪನೂ ಬರುತ್ತೆ ಜನರ ಮೇಲೆ. ಸೊ ಹಾಗಾಗಿ ನಾವು ಇಲ್ಲಿ 50-80 ಸಾವಿರ ಲೀಡ್ ಅನ್ನ ನಿರೀಕ್ಷೆ ಮಾಡ್ತಾ 100% ನೀವು ಜಾಸ್ತಿನೂ ಆಗಬಹುದು. ಸೊ ಇನ್ನು ನೆಕ್ಸ್ಟ್ ಹೋಗೋಣ ಅಲ್ಲಿಗೆ. ಎಸ್, ಹಾವೇರಿ ನೋಡೋಣ. ಪಕ್ಕದಲ್ಲಿ ಯಾಲಕ್ಕಿ, ಯಾಲಕ್ಕಿ ಇರುವಂತ ಯಾಲಕ್ಕಿ ಹಾರ ತಯಾರು ಮಾಡುವಂತ ಹಾವೇರಿಯ ಲೋಕಸಭಾ ಕ್ಷೇತ್ರದಲ್ಲಿ ಏನಿದೆ. ಹಾಗಿದ್ರೆ ಮೋದಿ ಲೆಕ್ಕ ಏನಿದೆ ಅನ್ನೋದನ್ನ ನೋಡೋಣ. ಎಸ್, ಮೋದಿ ಲೆಕ್ಕಾಚಾರ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮೋದಿ ಅವರಿಗೆ ಬಂದಿರತಕ್ಕಂಥ ರಿಪೋರ್ಟ್ ಪ್ರಕಾರ ಶಿವಕುಮಾರ್ ಉದಾಸಿ ಅವರು ಸೇಫ್ ಝೋನ್ ಅಲ್ಲಿದ್ದಾರೆ, ಡಿ ಆರ್ ಪಾಟೀಲ್ ಅವರು ಡೇಂಜರ್ ಝೋನ್ ಅಲ್ಲಿದ್ದಾರೆ. ಶಿವಕುಮಾರ್ ಉದಾಸಿ 70,000 ಮುನ್ನಡೆಯನ್ನ ಪಡಿತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ಇದು ಮೋದಿಯವರ ಲೆಕ್ಕ. ಇನ್ನು ಸಿದ್ದು ಲೆಕ್ಕನು ತುಂಬಾ ಡಿಫ್ರೆಂಟ್ ಆಗಿದೆ. ಶಿವಕುಮಾರ್ ಉದಾಸಿ ಅವರು ಡೇಂಜರ್ ಝೋನ್ ನಲ್ಲಿದ್ದಾರೆ, ಡಿ ಆರ್ ಪಾಟೀಲ್ ಸೇಫ್ ಝೋನ್ ನಲ್ಲಿದ್ದಾರೆ. ಡಿ ಆರ್ ಪಾಟೀಲ್ 50,000 ಮುನ್ನಡೆಯ ನಿರೀಕ್ಷೆಯನ್ನ ಇಲ್ಲಿ ಸಿದ್ದರಾಮಯ್ಯನವರ ಲೆಕ್ಕದಲ್ಲಿ ಸಿಗ್ತಾ ಇದೆ. ಬಟ್ ಹೆಂಗೆ ಅರುಣ್, ಯಾಕೆಂದ್ರೆ ಹಾವೇರಿಯಲ್ಲಿ ಮತ್ತೆ ಬಿಜೆಪಿ ಪಾರುಪತ್ಯನೇ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಏಕೈಕ ಕಾಂಗ್ರೆಸ್ನ ಶಾಸಕ ಅಂತಂದ್ರೆ ಅದು ಬಿಸಿ ಪಾಟೀಲ್ ಹಿರೇಕೆರೂರಿನಿಂದ ಇಲ್ಲ, 8 ವಿಧಾನಸಭಾ ಕ್ಷೇತ್ರಗಳನ್ನ ತಗೊಂಡ್ರೆ ಕಾಂಗ್ರೆಸ್ 2 ಆಗುತ್ತೆ, ಜೆಡಿಎಸ್ 1 ಆಗುತ್ತೆ, ಉಳಿದಂತದ್ದು ಬಿಜೆಪಿ ಆಗುತ್ತೆ. 5 ಬಿಜೆಪಿ ಬರುತ್ತೆ. ಸೊ ಹೀಗಿರ್ಬೇಕಾದ್ರೆ ಬಿಜೆಪಿಗೆ ಒಂದಿಷ್ಟು ಒಳಗೊಳಗೆ ಅಸಮಾಧಾನಗಳಿತ್ತು. ಬಟ್ ಹಾವೇರಿಯಲ್ಲಿ ಪ್ಲಸ್ ಪಾಯಿಂಟ್ ಬಿಜೆಪಿಗೆ ಏನು ಅಂತಂದ್ರೆ ಅಭ್ಯರ್ಥಿಯನ್ನ ನೋಡೋದಕ್ಕಿಂತಲೂ ಮೋದಿಯನ್ನ ನೋಡ್ತಾ ಇರೋದು ಹಾವೇರಿಯಲ್ಲಿ ತುಂಬಾ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಹಾವೇರಿಯಲ್ಲಿ ಅಲ್ಲಿ ಜನರುಗಳು ಮಾತನಾಡ್ತಾ ಇದ್ದನ್ನು ನಾವು ಕೇಳಿಸ್ಕೊತಾ ಇದ್ವಿ. ಅವರು ಬಿಜೆಪಿ ಅಂತಾನು ಇರಲಿಲ್ಲ, ಉದಾಸಿ ಅಂತಾನು ಇರಲಿಲ್ಲ. ಅವ್ರ ಬಾಯಲ್ಲಿ ಬರ್ತಾ ಇದ್ದು ಬರೀ ಮೋದಿ 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 ಅಂತ ಇದ್ದು. ಮೋದಿ ಆಕ್ಚುಲಿ ನೋಡ್ಬೇಕಾದ್ರೆ ಸಿದ್ದರಾಮಯ್ಯನವರ ಫ್ಯಾಕ್ಟರ್ ಅಲ್ಲಿ ವರ್ಕೌಟ್ ಆಗ್ಬೇಕು. ಹೇಗೆ? ಕುರುಬರ ಫ್ಯಾಕ್ಟರ್ಗಳು ಹಾವೇರಿಯಲ್ಲಿ. ಸೊ ಅದು ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ಲಾಭವನ್ನ ತಂದು ಕೊಡುತ್ತೋ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಅಲ್ಲಿ. ಸೊ ಈ ಅಭ್ಯರ್ಥಿಯ ಕಥೆ ಏನು ಅನ್ನೋದನ್ನ ಡಿಸೈಡ್ ಮಾಡೋದು ಹಾವೇರಿಯ ಜನ ಯಾರಿಗೆ ಯಾಲಕ್ಕಿಯ ಹಾರವನ್ನ ಹಾಕ್ತಾರೆ ಅಂತಕ್ಕಂಥದ್ದು. ಓಕೆ, ಡಿ ಆರ್ ಪಾಟೀಲ್ ಬಗ್ಗೆ ಮಾತಾಡೋದಕ್ಕೆ ಒಂಚೂರು ಇದೆ. ಏನಂದ್ರೆ ಡಿ ಆರ್ ಪಾಟೀಲ್ ಅಷ್ಟಾಗಿ ರಾಜಕಾರಣದಲ್ಲಿ ತುಂಬಾ ಮೀಡಿಯಾಗಳಲ್ಲಿ ಕಾಣಿಸ್ಕೊಂಡಂತಹ ರಾಜಕಾರಣಿ ಅಲ್ಲ. ಹೌದು, ಅವರು ಅಷ್ಟೇ ತುಂಬಾ ಸರಳ ಸಜ್ಜನ ವ್ಯಕ್ತಿತ್ವ. ಯಾರೋ ಒಬ್ರು ಅವತ್ತು ಪ್ರಚಾರ ಮಾಡ್ಬೇಕಾದ್ರೆ ನೋಡಿ ದೇವ್ರು ಕೂತಿದ್ದಾರೆ ನೋಡಿ ದೇವ್ರ ತರ ಅಂತಂದ್ರೆ ಈ ದೇವ್ರಿಗೆ ಓಟ್ ಕೊಡಿ ದೇವ್ರಿಗೆ ಓಟ್ ಕೊಡಿ ಅಂತಂದ್ರೆ ಅವ್ರನ್ನ ದೇವ್ರು ಅಂತ ಕನ್ಸಿಡರ್ ಮಾಡ್ಬಿಟ್ಟಿದ್ದಾರೆ. ಅವ್ರು ಒಂದು ಮಾತಾಡಲ್ಲ ಆಯ್ತಾ, ಒಂದು ಕಾಂಟ್ರವರ್ಸಿ ಹೇಳಿಕೆ ಕೊಡಲ್ಲ, ಮೀಡಿಯಾ ಮುಂದೆ ಬಂದು ಮಾತಾಡಲ್ಲ, ಸುಮ್ಮನೆ ದೇವ್ರು ಕೂತಂಗ್ ಕೂತಿರ್ತಾರೆ ಅಂತ. ಸೊ ಅಷ್ಟು ಸರಳ ಅಂದ್ರೆ ನಾವು ಜನ ಅದನ್ನ ಹೇಗ್ ನೋಡ್ತಾರೆ. ಎಸ್, ಇನ್ನು ಚಾಮರಾಜನಗರಕ್ಕೆ ಹೋಗೋಣ ಅರವಿಂದ. ಚಾಮರಾಜನಗರದಲ್ಲಿ ಹೇಗಿದೆ? ಮೇಲಿಂದ ಸರ್ರ ಅಂತ ಕೆಳಗಡೆ ಹೋಗ್ತಾ ಇದೀವಿ. ಚಾಮರಾಜನಗರದಲ್ಲಿ ಗುರು ಶಿಷ್ಯರ ಮಹಾಯುದ್ಧ. ಓಕೆ, ಹಾಗಾದ್ರೆ ಮೋದಿಯವರ ಕೈ ಸೇರಿರತಕ್ಕಂಥ ರಿಪೋರ್ಟ್ ಏನ್ ಹೇಳ್ತಾ ಇದೆ ಚಾಮರಾಜನಗರದ ಬಗ್ಗೆ ಅಂತಕ್ಕಂಥದ್ದನ್ನ ನೋಡೋಣ. ಮೊದಲಿಗೆ ಇಲ್ಲಿ ಆರ್ ಧ್ರುವನಾರಾಯಣ್ ಮೈತ್ರಿ ಅಭ್ಯರ್ಥಿ, ಶ್ರೀನಿವಾಸ್ ಪ್ರಸಾದ್ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಮೋದಿಯವರ ಲೆಕ್ಕಾಚಾರ ಏನು ಅಂತ ಹೇಳೋದಕ್ಕೂ ಮೊದಲು ಶ್ರೀನಿವಾಸ್ ಪ್ರಸಾದ್ ಅವರು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ರು ಮೊದಲು. ಕರೆಕ್ಟ್. ಮತ್ತೆ ವಿಧಿ ಇಲ್ಲದೆ ಕ್ಯಾಂಡಿಡೇಟ್ ಇಲ್ಲದೆ ಬಲವಂತ ಮಾಡಿ ಶ್ರೀನಿವಾಸ್ ಪ್ರಸಾದ್ ಶ್ರೀನಿವಾಸ್ ಪ್ರಸಾದ್ ಅವರ ಶಿಷ್ಯ ಧ್ರುವನಾರಾಯಣ್ ಕಾಂಗ್ರೆಸ್ ನಲ್ಲಿದ್ದಾಗ ಇಬ್ಬರು ಕೂಡ ಅಂತ ಹೇಳಲಾಗುತ್ತೆ. ಮೋದಿಯವರ ರಿಪೋರ್ಟ್ ಏನ್ ಹೇಳ್ತಾ ಇದೆ ನೋಡೋಣ. ಮೋದಿಯವರ ಪ್ರಕಾರ 50-50 ಸಮಬಲದ ಪೈಪೋಟಿಯನ್ನ ನಿರೀಕ್ಷೆ ಮಾಡ್ತಾ ಇದೀವಿ. ಸಮಬಲದ ಹೋರಾಟ, ಧ್ರುವನಾರಾಯಣ್ ಬೇಕಾದರೂ ಗೆಲ್ಬಹುದು, ಶ್ರೀನಿವಾಸ್ ಪ್ರಸಾದ್ ಗೆಲ್ಬಹುದು. ಅಂದ್ರೆ ಮೋದಿ ಅವರಿಗೆ ಚಾಮರಾಜನಗರದ ಬಗ್ಗೆ ವಿಪರೀತವಾದ ನಿರೀಕ್ಷೆ ಇಲ್ಲ, 50-50 ಇಟ್ಕೊಂಡಿದ್ದಾನೆ. ಓಕೆ, ಹಾಗಿದ್ರೆ ಇನ್ನು ಸಿದ್ದು ಲೆಕ್ಕ ಏನು ಅಂತ ನೋಡೋದಾದ್ರೆ ಚಾಮರಾಜನಗರದಲ್ಲಿ ಆರ್ ಧ್ರುವನಾರಾಯಣ್ ಸೇಫ್ ಝೋನ್, ಶ್ರೀನಿವಾಸ್ ಪ್ರಸಾದ್ ಅಫ್ಕೋರ್ಸ್ ಡೇಂಜರ್ ಝೋನ್. ಆರ್ ಧ್ರುವನಾರಾಯಣ 50,000 ಮುನ್ನಡೆಯನ್ನ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಲೆಕ್ಕಾಚಾರದಲ್ಲಿ. ಓಕೆ, ಇದ್ರದ್ದು ಒಂದು ಚೂರು ನೋಡೋದಾದ್ರೆ ಧ್ರುವನಾರಾಯಣ್ ಬಗ್ಗೆ ಅಲ್ಲಿನ ಜನಗಳಿಗೆ ವಿಪರೀತವಾದ ಸಿಟ್ಟೇನಿಲ್ಲ, ಏನಿಲ್ಲ. ಕಳೆದ 2 ಬಾರಿ ಗೆಲ್ಲಿಸಿದಾಗಲೂ ಕೂಡ ಕೆಲಸ ಮಾಡಿಕೊಟ್ಟಿದ್ದಾರೆ ಸರ್ ಅಂತ ಹೇಳ್ತಾರೆ. ಒಂದೇ ಒಂದು ಫ್ಯಾಕ್ಟರ್ ಏನಪ್ಪಾ ಅಂತಂದ್ರೆ BSP ಗೆದ್ದಿರತಕ್ಕಂಥ ಎನ್ ಮಹೇಶ್ ಅವರು ಕಾಂಗ್ರೆಸ್ ನ ವಿರುದ್ಧವಾಗಿ ಕೊಳ್ಳೇಗಾಲದಲ್ಲಿ ವರ್ಕ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಲೆಕ್ಕಾಚಾರ ಇದೆ. ಅಂದ್ರೆ ಕಾಂಗ್ರೆಸ್ ನ ಮತಗಳನ್ನ ಕಿತ್ತಿದ್ದಾರೆ ಅವರು, ಯಾಕೆಂದ್ರೆ ಅಲ್ಲಿ BSP ಕ್ಯಾಂಡಿಡೇಟ್ ಇದ್ದಾರೆ. BSP ಕ್ಯಾಂಡಿಡೇಟ್ ಇರೋದ್ರಿಂದ ಅವ್ರಿಗೆ ಅವರು ಮತಗಳನ್ನ ಒಡಿತಾರೆ ಅಂತಕ್ಕಂಥದ್ದು ಒಂದು ದೊಡ್ಡ ಮಟ್ಟದಲ್ಲಿ ಇರತಕ್ಕಂಥ ಮಾತು. ಅದನ್ನ ಹೊರತುಪಡಿಸಿದ್ರೆ ಧ್ರುವನಾರಾಯಣ್ಗೆ ಬೇರೆ ಯಾವ ಅಡೆತಡೆಗಳು ಕೂಡ ಇಲ್ಲ ಅಲ್ಲಿ. ಯಾಕಂದ್ರೆ BSP ಒಂದಿದೆ, JDS ಒಂದಿದೆ, ಕಾಂಗ್ರೆಸ್ ನಾಲ್ಕಿದೆ, 2 BJP. ಆಮೇಲೆ ಅದು ಕಾಂಗ್ರೆಸ್ ನ ಭದ್ರಕೋಟೆನೆ ಮೊದಲಿಂದನೂ ಕೂಡ. ಈ ಸಲ ಗುರು ಏನಾದರೂ ಶಿಷ್ಯನಿಗೆ ಕೊಡ್ತಾರ ಟಕ್ಕರ್ ಅಂತ ನೋಡ್ಬೇಕು. ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಚಾಮರಾಜನಗರದ ಜನ ತುಂಬಾ ಸಾರ್ತಿ ಆಶೀರ್ವಾದ ಮಾಡಿದ್ದಾರೆ. MP ಮಾಡಿದ್ದಾರೆ, MLA ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಈ ಸರ್ತಿ
ಏನಾಗುತ್ತೆ ಅಂತಕ್ಕಂಥದ್ದು ಫಲಿತಾಂಶದ ನಂತರ ಗೊತ್ತಾಗಬೇಕು. ಬಟ್ ಸಿದ್ದರಾಮಯ್ಯನವರ ಪ್ರಕಾರ ಧ್ರುವನಾರಾಯಣ್ ಗೆಲ್ತಾರೆ, ಬಿಜೆಪಿ ಪ್ರಕಾರ 50-50 ಅಂತ ಹೇಳ್ತಾರೆ. ಚಿನ್ನದ ಗಣಿ ಇರತಕ್ಕಂಥ ಏಕೈಕ ಜಿಲ್ಲೆ ಅಲ್ವಾ, ತೆಗಿತಾನೆ ಕ್ಲೋಸ್ ಮಾಡಿದ್ದಾರೆ. ಬಟ್ ನಾವು ಇವತ್ತಿಗೂ ಅದನ್ನ ಚಿನ್ನದ ಬೀಡು ಅಂತಾನೆ ಕರಿತೀವಿ, ಇಲ್ಲಾಂದ್ರೆ ಇನ್ನೊಂದು ಕರಿಬಹುದು, KGF ಹವಾ ಯಾರದ್ದು ಈ ಸಲ ಅಂತೇಳಿ. ಕೋಲಾರದಲ್ಲಿ ಮುನಿಯಪ್ಪ ಪಾರುಪತ್ಯ ಮುಂದುವರಿಸ್ತಾರ, ಹೊಸದಾಗಿ ಬಂದಿರೋ ಮುನಿಸ್ವಾಮಿ ಲೆಕ್ಕಾಚಾರವನ್ನ ಉಲ್ಟಾ ಮಾಡ್ತಾರ ನೋಡೋಣ. ಮೋದಿ ಅವರ ರಿಪೋರ್ಟ್ ಎಸ್ ಅರುಣ್. ಎಸ್, 7 ಬಾರಿ ಗೆದ್ದಿರುವಂತಹ ಕೆಎಚ್ ಮುನಿಯಪ್ಪನೇ ಬಾರಿಗೆ ಅಭ್ಯರ್ಥಿ. ಕೋಲಾರದಲ್ಲಿ ಮೋದಿ ಲೆಕ್ಕ ಈ ರೀತಿಯಾಗಿದೆ, ಮುನಿಸ್ವಾಮಿ 50-50, ಕೆಎಚ್ ಮುನಿಯಪ್ಪ 50-50, ಸಮಬಲ ಹೋರಾಟ ನಿರೀಕ್ಷೆಯನ್ನ ಮೋದಿ ಅವರು ಮಾಡ್ತಾ ಇರೋದು. ಓಕೆ, ಇನ್ನು ಸಿದ್ದು ಲೆಕ್ಕವನ್ನ ನೋಡೋಣ. ಮುನಿಸ್ವಾಮಿ ಅವರು ಡೇಂಜರ್ ಝೋನ್ ನಲ್ಲಿದ್ದಾರೆ, ಮುನಿಯಪ್ಪನವರು ಸೇಫ್ ಝೋನ್ ನಲ್ಲಿದ್ದಾರೆ. ಮುನಿಯಪ್ಪನವರು ಸುಮಾರು 40,000 ಮುನ್ನಡೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆದ್ರೆ ಮೋದಿ ಲೆಕ್ಕ ಮಾತ್ರ 50-50 ಅಂತ ಇದೆ. ಬಟ್ ತುಂಬಾ ಕೇಳಿ ಬರ್ತಾ ಇತ್ತು ಈ ಸರ್ತಿ ಮುನಿಯಪ್ಪನವ್ರು ಸೋಲ್ತಾರೆ ಅಂತಂದ್ಬಿಟ್ಟು. ಜೊತೆಗೆ ಅದೇನೋ ಅವರ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಶಾಸಕರನ್ನ ಎದುರಾಕೊಂಡ್ಬಿಟ್ಟಿದ್ರು ಅವರು, ಯಾರಿಗೂ ಮುನಿಯಪ್ಪನವ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ, ಯಾರು ಅವ್ರ ಪರವಾಗಿ ಕೆಲಸ ಮಾಡಿಲ್ಲ ಅಂತ. ಆ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿರೋದು ಶಾಸಕರು ಯಾರ್ಯಾರಿದ್ದಾರೆ, ಅವರು ಆಲ್ಮೋಸ್ಟ್ ಆಲ್ ಬಹಳಷ್ಟು ಶಾಸಕರು, ಹೆಸರು ಹೇಳಕ್ ಹೋಗಲ್ಲ, ಅವ್ರು ಮುನಿಯಪ್ಪ ಅವ್ರ ವಿರುದ್ಧವಾಗಿನೇ ಕೆಲಸ ಮಾಡಿರೋದಿದೆ. ಕಾರಣ ಏನು ಅಂದ್ರೆ, ನಿಮ್ಗಲ್ಲಿ ಸೋಲ್ಲೇಬಾರದು ಮುನಿಯಪ್ಪನವ್ರು, ಹಂಗ ನೋಡಿದ್ರೆ ಸೋಲ್ಲೇಬಾರದು. ಯಾಕೆಂದ್ರೆ ಬಿಜೆಪಿ ಕ್ಯಾಂಡಿಡೇಟ್, ಬಿಜೆಪಿ ಒಬ್ಬನೂ ಇಲ್ಲ ಅಲ್ಲಿ, ಬಿಜೆಪಿ ಒಬ್ಬನೂ ಇಲ್ಲ. ಹೌದು, ಸೊ ಈ ಸೋಲ್ ಎಲ್ಲಿಂದ ಬರುತ್ತೆ? 5 ಕಾಂಗ್ರೆಸ್ ಇದೆ, 2 JDS ಇದೆ, ಒಂದು ಪಕ್ಷೇತರ ಇದೆ. ಸೊ ಬಿಜೆಪಿ ಚಾನ್ಸೇ ಇಲ್ಲ. ಹೀಗಿದ್ದಾಗ್ಲೂ ಮುನಿಯಪ್ಪನವ್ರು ಸೋಲ್ತಾರೆ ಅಂದ್ರೆ ಕಾಂಗ್ರೆಸ್ ನಲ್ಲೇ ಮುನಿಯಪ್ಪನವರ ಮೇಲೆ ಮುನಿಸು ಜಾಸ್ತಿ ಇರೋದು ಕಾಣಿಸ್ಕೊಳ್ತಾ ಇದೆ ಕೋಲಾರದಲ್ಲಿ. ಬಟ್ ಈ ಮುನಿಸ್ವಾಮಿ ಅವ್ರನ್ನ ಕರ್ಕೊಂಡು ಹೋಗಿ ಟಿಕೆಟ್ ಕೊಟ್ಟಿದ್ದು ಭಾರಿ ಆಶ್ಚರ್ಯ ಇದೆ. ಬಿಜೆಪಿ ಇಲ್ಲಿ ಕಾರ್ಪೊರೇಟರ್ ಆಗಿದ್ದವ್ರನ್ನ ಕರ್ಕೊಂಡು ಹೇಳಕ್ ಬರಲ್ಲ, ಟಿಕೆಟ್ ಕೊಟ್ಟು ಏನೋ ಮೀಸಲು ಕ್ಷೇತ್ರ ಬೇರೆ, ಆಯ್ತು, ಅಲ್ಲಿ ಟಿಕೆಟ್ ಕೊಟ್ಟು ಅಲ್ಲಿ ಅವ್ರನ್ನ ಆಮೇಲೆ ದೊಡ್ಡ ಮಟ್ಟದ ಫೈಟ್ ಕೊಟ್ಟಿದ್ದಾರೆ. ಮುನಿಯಪ್ಪನವ್ರ ನೀವು ಅಬ್ಸರ್ವ್ ಮಾಡಿದ್ರ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಅವ್ರು ಬೇರೆ ಕಡೆ ಎಲ್ಲೂ ಬರಲಿಲ್ಲ, ಅವ್ರ ಕ್ಷೇತ್ರ ಬಿಟ್ಟು ಹಂಗ್ ಚಿಕ್ಕಾನ್ ಆಗ್ಬಿಟ್ರು. ಮುನಿಸ್ವಾಮಿ ದೊಡ್ಡ ಫೈಟ್ ಕೊಟ್ಟಿದ್ದಾರೆ, ಸೊ ನೋಡೋಣ ಏನಾಗುತ್ತೆ ಅಂತ. ಪಕ್ಕದಲ್ಲೇ ಬಂದ್ಬಿಡೋಣ ಅಲ್ವಾ, ಚಿಕ್ಕಬಳ್ಳಾಪುರ. ಸೊ ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೆಕ್ಕಾಚಾರ ಏನಿದೆ, ಮೋದಿ ಲೆಕ್ಕ ಮತ್ತು ಸಿದ್ದು ಲೆಕ್ಕ ಬರ್ತಾ ಇದೆ ಲೇಟೆಸ್ಟ್ ಆಗಿ. ಲೆಕ್ಕ ಮೋದಿ ಅವರ ಕೈ ಸೇರಿರ್ತಕ್ಕಂತ ಲೆಕ್ಕ ಏನು ಅಂತ ನೋಡ್ಬೋಣ. BN ಬಚ್ಚೇಗೌಡ ವರ್ಸಸ್ ವೀರಪ್ಪ ಮೊಯ್ಲಿ. ಬಚ್ಚೇಗೌಡರು ಸೇಫ್ ಝೋನ್ ನಲ್ಲಿದ್ರೆ ವೀರಪ್ಪ ಮೊಯ್ಲಿ ಡೇಂಜರ್ ಝೋನ್ ನಲ್ಲಿದ್ದಾರೆ. ಬಚ್ಚೇಗೌಡರಿಗೆ 40,000 ಲೀಡ್ ಸಿಗಬಹುದು ಅಂತಕ್ಕಂತ ಲೆಕ್ಕ ಮೋದಿ ಅವರ ಕೈಗೆ ಹೋಗಿದೆ. ಸಿದ್ದು ಅವ್ರ ಲೆಕ್ಕ ಏನ್ ಹೇಳುತ್ತೆ ಅರುಣ್? ಹಾಗಾದ್ರೆ ಸಿದ್ದು ಲೆಕ್ಕನು ಏನು ಹೊರತಾಗಿಲ್ಲ ಅರವಿಂದ್, ಸಿದ್ದು ಅವರು ಇಲ್ಲಿ ನಂಬಿಕೆಯನ್ನ ಇಟ್ಕೊಂಡಿಲ್ಲ ವೀರಪ್ಪ ಮೊಯ್ಲಿ ಅವರ ಮೇಲೆ. BN ಬಚ್ಚೇಗೌಡರೇ ಗೆಲ್ಲೋದನ್ನ ತೋರಿಸ್ಕೊಳ್ತಾ ಇದಾರೆ. ಸಿದ್ದರಾಮಯ್ಯನವರು ಸೇಫ್ ಝೋನ್ ಮತ್ತೆ ವೀರಪ್ಪ ಮೊಯ್ಲಿ ಡೇಂಜರ್ ಝೋನ್, 20,000 ಮುನ್ನಡೆಯನ್ನ ಬಚ್ಚೇಗೌಡರು ಮಾಡ್ತಾರೆ ಅನ್ನೋದು ಇಲ್ಲಿ ಸಿದ್ದರಾಮಯ್ಯನವರ ಲೆಕ್ಕ ಇದೆ. ಹಂಗ್ ನೋಡೋಕೋದ್ರೆ ಚಿಕ್ಕಬಳ್ಳಾಪುರ ಕೂಡ ಬಿಜೆಪಿಗೆ ದೊಡ್ಡ ಬೇಸ್ ಏನಲ್ಲ, ಒಂದೇ ಒಂದು ಸೀಟ್ ಇರತಕ್ಕಂಥದ್ದು, ಒಬ್ಬರೇ ಒಬ್ರು ಗೆದ್ದಿರೋದು ಚಿಕ್ಕಬಳ್ಳಾಪುರದಲ್ಲಿ. ವೀರಪ್ಪ ಮೊಯ್ಲಿ ಅವರ ಮೇಲೆ ಯಾಕೆ ಹಾಗಾದ್ರೆ ಜನಗಳು, ಕಾಂಗ್ರೆಸ್ 5 JDS 2 ವೀರಪ್ಪ ಮೊಯ್ಲಿ ಅವರ ಮೇಲಿರುವಂತಹ ಕೋಪ, ಅಲ್ಲಿರುವಂತಹ ಜನರಿಗೆ ಇರುವಂತಹ ಕೋಪ, ನೀವು ನಾವು ಬಹಳ ಮಾತಾಡ್ತೀವಲ್ವಾ ಅರವಿಂದ್, ವಿಧಾನಸಭೆಯಲ್ಲಿ ಜನ ನೋಡೋ ರೀತಿ ಬೇರೆ, ಲೋಕಸಭೆಯಲ್ಲಿ ನೋಡೋ ರೀತಿ ಬೇರೆ ಅಂತೇಳಿ. ಸೊ ಲೋಕಸಭೆಯಲ್ಲಿ ನಿಮಗೆ ವೀರಪ್ಪ ಮೊಯ್ಲಿ ಅವರ ಮೇಲೆ ಈಗ ಕೋಪವನ್ನ ತೋರಿಸ್ತಾ ಇದ್ದಾರೆ, ಬಟ್ ವಿಧಾನಸಭೆಯಲ್ಲಿ ಏನ್ ಮಾಡಿದ್ರು ಕಳೆದ ವರ್ಷ ಆಗಿದ್ದು, ಕಾಂಗ್ರೆಸ್ ಮತ್ತೆ JDS ಅನ್ನೇ ಬೂಸ್ಟ್ ಮಾಡಿಕೊಟ್ಟಿದ್ದು. ಬಟ್ ಈ ಬಾರಿ ಕಾಣಿಸ್ಕೊಳ್ತಾ ಇರೋದೇನು ಅಂದ್ರೆ, ಬಚ್ಚೇಗೌಡರಿಗೆ ಪರ್ಸನ್ ಮೇಲೆ ಕೋಪ ಇರೋದು, ವೀರಪ್ಪ ಮೊಯ್ಲಿ ಅವರ ಮೇಲಿರುವಂತಹ ಕೋಪ ಈಗ ಬಚ್ಚೇಗೌಡರಿಗೆ ಏನಂದ್ರೆ, ಅಂದ್ರೆ ಅವ್ರು ಕೆಲಸ ಮಾಡ್ಲಿಲ್ಲ ಅಂತ. ಲಾಸ್ಟ್ ಟೈಮ್ ನಿಮ್ಗೆ ಬಚ್ಚೇಗೌಡರು ಸೋಲ್ತಾರ ಅನ್ನೋದು ಇರ್ಲೇ ಇಲ್ಲ, ಕುಮಾರಸ್ವಾಮಿ ನಿಂತಿದ್ರಿಂದ ಬಚ್ಚೇಗೌಡರು ಸೋತರು. ಕುಮಾರಸ್ವಾಮಿ ನಿಂತಿದ್ರು ಅನ್ನೋದಕ್ಕಿಂತಲೂ ಅಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದ್ದೇನು ಅಂದ್ರೆ, ವೀರಪ್ಪ ಮೊಯ್ಲಿ ಅವರೇ ಮಾತಾಡ್ಕೊಂಡು ಬಂದು ಕುಮಾರಸ್ವಾಮಿ ಅವ್ರು ನಿಲ್ಲಿಸಿದ್ರು ವೋಟ್ ಅನ್ನ ಡಿವೈಡ್ ಮಾಡಕ್ಕೆ ತಾವು ಗೆಲ್ಲಬೇಕು ಅನ್ನೋ ಮಾತುಗಳನ್ನ. ಈ ಬಾರಿ ಹಾಗಾಗ್ಲಿಲ್ಲ, ವೀರಪ್ಪ ಮೊಯ್ಲಿ ಅವರು ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ರು. ಸೊ ಬಚ್ಚೇಗೌಡರಿಗೆ ಲಾಭ ಇದಕ್ಕೋಸ್ಕರನೇ ಕಾಣಿಸ್ಕೊಳ್ತಾರೆ. ಆಮೇಲೆ ಬಚ್ಚೇಗೌಡರಿಗೆ ಏನೋ ಒಂದು ಅನುಕಂಪ ಇದೆ ಪಾಪ, ಅಲ್ಲಿ ಲೋಕಲೈಟ್ ಅವರು, ಅಯ್ಯೋ ನಮ್ಮವ್ರನ್ನ ಒಂದ್ಸರ್ತಿ ಗೆಲ್ಲಿಸಬೇಕು ಅಂತಕ್ಕಂಥದ್ದು, ಸೋತಿದ್ದಾರೆ ಅಂತಂದ್ಬಿಟ್ಟು. ಯಾಕೆಂದ್ರೆ ಕಳೆದ ಇದ್ರು ಸೋತರು ಅವರು, ವಿಧಾನಸಭೆಯಲ್ಲಿ ಸೋತರು, ಹಾಗಾಗಿ ಅನುಕಂಪ ಅವ್ರ ಮೇಲೆ ಇದೆ ಅಂತಕ್ಕಂಥದ್ದು ಒಂದು ಲೆಕ್ಕಾಚಾರ. ನಮ್ಮೂರ್ ಕಡೆ ಹೋಗ್ಬಿಡೋಣ ಅಲ್ವಾ, ಧಾರವಾಡ ಪೇಡ ಯಾರು ತಿನ್ನಿಸ್ತಾರೆ ಅಂತೇಳಿ. ಧಾರವಾಡದಲ್ಲಿ ಏನಿದೆ ಲೆಕ್ಕಾಚಾರ ನೋಡೋಣ. ಧಾರವಾಡದ ಲೆಕ್ಕ ಹೀಗಿದೆ, ಮೋದಿ ಮತ್ತು ಸಿದ್ದು ಅವರ ಲೆಕ್ಕಾಚಾರದಲ್ಲಿ ಯಾರ ಕೊರಳಿಗೆ ವಿಜಯ ಮಾಲೆ ಅನ್ನೋದಕ್ಕಿಂತಲೂ ಕೂಡ ಯಾರ ಬಾಯಲ್ಲಿ ಧಾರವಾಡ ಪೇಡ ಬೀಳುತ್ತೆ ಅಂತ. ಮೋದಿ ರಿಪೋರ್ಟ್ ಏನಿದೆ ಅಂತಕ್ಕಂಥದ್ದು ನೋಡೋಣ. ಮೋದಿ ಕೈ ಸೇರಿರತಕ್ಕಂಥ ರಿಪೋರ್ಟ್ ಹೇಳ್ತಾ ಇದೆ, ಪ್ರಹ್ಲಾದ್ ಜೋಶಿ ಸೇಫ್ ಝೋನ್, ವಿನಯ್ ಕುಲಕರ್ಣಿ ಡೇಂಜರ್ ಝೋನ್. ಪ್ರಹ್ಲಾದ್ ಜೋಶಿಗೆ ಸುಮಾರು 80,000 ಮತಗಳ ಲೀಡ್ ಅನ್ನು ಕೊಟ್ಟಿದ್ದಾರೆ ಮೋದಿ ಅವರಿಗೆ ಕೊಟ್ಟಿರತಕ್ಕಂಥ ಲೆಕ್ಕಾಚಾರದಲ್ಲಿ.
ಎಸ್, ಇನ್ನೂ ಹಾಗಿದ್ರೆ ಸಿದ್ದರಾಮಯ್ಯನವರ ಲೆಕ್ಕಾಚಾರ ಕೂಡ ಏನು ಹೊರತಾಗಿಲ್ಲ. ಇಲ್ಲಿ ಪ್ರಹ್ಲಾದ್ ಜೋಶಿ ಅವರೇ ಸೇಫ್ ಝೋನ್ ಅಲ್ಲಿದ್ದಾರೆ, ವಿನಯ್ ಕುಲಕರ್ಣಿ ಡೇಂಜರ್ ಝೋನ್ ನಲ್ಲಿದ್ದಾರೆ. ಪ್ರಹ್ಲಾದ್ ಜೋಶಿ 30,000 ಮುನ್ನಡೆಯ ನಿರೀಕ್ಷೆಯನ್ನ ಸಿದ್ದು ಲೆಕ್ಕದಲ್ಲಿ ಸಿಗ್ತಾ ಇದೆ. ನಿಮ್ಮೂರಿನ ಲೆಕ್ಕಾಚಾರ ಹೇಳಿ ಮತ್ತೆ ಪ್ರಹ್ಲಾದ್ ಜೋಶಿಗೆ ಯಾಕೆ ಇಲ್ಲಿ ಜನ ಜೈ ಅಂತ ಇದ್ದಾರೆ ಅಂತ. ನೋ, ಪ್ರಹ್ಲಾದ್ ಜೋಶಿ ಅವರ ವಿಚಾರದಲ್ಲಿ ನಾನು ಅಗೇನ್ ಹೇಳ್ತೀನಿ, ಹಾವೇರಿಯಲ್ಲಿ ಮೋದಿ ಮೋದಿ ಅಂತ ಹೇಗೆ ಹೇಳ್ತಾ ಇದ್ರು, ಸೊ ಹಾಗೆ ಧಾರವಾಡ ಮತ್ತು ಹುಬ್ಬಳ್ಳಿ ಭಾಗಗಳಲ್ಲಿ ನಿಮಗೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಒಂದು ಭಾಗದಲ್ಲಿ ಹೇಳಿದ್ರು ಕೂಡ ಮೋದಿ ಅವರನ್ನ ನೋಡಿ ಹುಟ್ಟು ಹಾಕುವಂತ ಜನನೇ ಜಾಸ್ತಿ ಇದ್ದಾರೆ ಹುಬ್ಬಳ್ಳಿ ಧಾರವಾಡದಲ್ಲಿ, ಮೋದಿ ಫ್ಯಾಕ್ಟರ್. ಸೊ ನೀವು ಹಾಗೆ ನೋಡಿದ್ರೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಧಾರವಾಡದಲ್ಲಿ ಯೋಜನೆಗಳನ್ನ ತಂದಿದ್ದಾರೆ, ಇಲ್ಲ ಅಂತಲ್ಲ, ತುಂಬಾ ದುಡ್ಡನ್ನ ತಂದಿದ್ದಾರೆ, ಹಳ್ಳಿಗಳಲ್ಲಿ ಏನ್ ಮಾಡ್ಬೇಕು ಅದೆಲ್ಲ ತಂದಿಟ್ಟಿದ್ದಾರೆ. ಬಟ್ ವಿನಯ್ ಕುಲಕರ್ಣಿ ಇಲ್ಲಿ ಮೈನಸ್ ಆಗೋದೇನು ಅಂತಂದ್ರೆ ಅವರು ಸೋತಿರೋದು ಕೂಡ, ವಿಧಾನಸಭೆಯಲ್ಲಿ ಅವರು ಸೋಲನ್ನ ಅನುಭವಿಸಿದ್ರು, ಅವರನ್ನೇ ತಂದಿಟ್ರು. ಜೊತೆಗೆ 6 ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಬಾಹುಬಲ್ಯವನ್ನ ಇಟ್ಕೊಂಡು ಕೂತಿದೆ. ಆಲ್ಮೋಸ್ಟ್ ಆಲ್ ಧಾರವಾಡ ಹುಬ್ಳಿ ಬಿಜೆಪಿಯ ಬೇಸ್ ಅಂತಾನೆ ಕರ್ಕೊಳ್ಳುವಂತ ಕ್ಷೇತ್ರ ಅದು. ಸೊ ಹಾಗಾಗಿ 2 ಕಾಂಗ್ರೆಸ್ ಇರೋದ್ರಿಂದ ಅದರಲ್ಲೂ ಒಂದು ಈಗ ಶಿವಳ್ಳಿ ಅವರ ಚುನಾವಣೆ ನಡೀಬೇಕು. ಹೌದು, ಸೊ ಒಂದೇ ಕಾಂಗ್ರೆಸ್, ಶಿವಳ್ಳಿ ಅವರದ್ದು ಅನುಕಂಪ ಏನಾದ್ರು ಸಿಕ್ಕರೆ ಅಲ್ಲಿ ಒಂಚೂರು ಲೀಡ್ ಸಿಗ್ಬಹುದು ವಿನಯ್ ಕುಲಕರ್ಣಿ ಅವರಿಗೆ ಅಂತ ಹೇಳಿ. ಎಲೆಕ್ಷನ್ ನಡೀತಾ ಇದೆಯಲ್ಲ, ಅದು ಬೈ ಎಲೆಕ್ಷನ್ ಇದೆ, ಬೈ ಎಲೆಕ್ಷನ್ ಇದೆ, ಮತ್ತೆ ಅದು 23ಕ್ಕೆ ರಿಸಲ್ಟ್, 23ಕ್ಕೆ ರಿಸಲ್ಟ್ ಇದೆ. ಓಕೆ, ಇದಾದ ನಂತರ ಬಾಗಲಕೋಟೆಗೆ ಹೋಗೋಣ, ಮೇಲ್ಗಡೆ ಹೋಗೋಣ ಅಲ್ವಾ, ಮೇಲ್ಗಡೆ ಹೋಗೋಣ. ಬಾಗಲಕೋಟೆನಲ್ಲಿ ಗದ್ದಿಗೌಡರು ಹ್ಯಾಟ್ರಿಕ್ ಬಾರಿಸ್ತಾರಾ ಅಥವಾ ಹೊಸ ಮುಖ ವೀಣಾ ಕಾಶಪ್ಪನವರ್ ಇದಕ್ಕೆ ಬ್ರೇಕ್ ಹಾಕ್ತಾರೆ. ಓಕೆ, ಹಾಗಿದ್ರೆ ಮೋದಿ ಲೆಕ್ಕದಲ್ಲಿ ಏನಿದೆ ಬಾಗಲಕೋಟೆಯ ಲೆಕ್ಕಾಚಾರ? ಗದ್ದಿಗೌಡರು ಸೇಫ್ ಆಗಿದ್ದಾರೆ, ವೀಣಾ ಕಾಶ್ಯಪ್ನವರು ಡೇಂಜರ್ ಝೋನ್ ಅಲ್ಲಿ, ಗದ್ದಿಗೌಡರು 40,000 ಲೀಡ್ ಅಲ್ಲಿ ಮುನ್ನಡೆ ಸಾಧಿಸ್ತಾರೆ ಅನ್ನೋ ಮಾತು ಮೋದಿ ಲೆಕ್ಕದಲ್ಲಿ ಸಿಗ್ತಾ ಇದೆ. ಸಿದ್ದರಾಮಯ್ಯನವರ ಲೆಕ್ಕಾಚಾರದ ಪ್ರಕಾರ ಗದ್ದಿಗೌಡರೇ ಡೇಂಜರ್ ಝೋನ್ ಅಲ್ಲಿದ್ದಾರೆ, ವೀಣಾ ಕಾಶ್ಯಪ್ಪನವರು ಸೇಫ್ ಝೋನ್ ಅಲ್ಲಿದ್ದಾರೆ. ವೀಣಾ ಕಾಶ್ಯಪ್ಪನವರು ಅವರಿಗೆ 50,000 ಮತಗಳ ಮುನ್ನಡೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಕೈ ಸೇರಿರುವಂತಹ ಲೆಕ್ಕಾಚಾರ. ಒಂದು ಕಡೆ ಮೋದಿ ಅವರ ಲೆಕ್ಕದ ಪ್ರಕಾರ ಗದ್ದಿಗೌಡರು ಗೆಲ್ಲಬೇಕು, ಈ ಸರ್ತಿ ಗೆದ್ದರೆ ಅವ್ರದ್ದು ಹ್ಯಾಟ್ರಿಕ್ ಆಗುತ್ತೆ. ಮತ್ತೊಂದು ಕಡೆ ಡೇಂಜರ್ ಝೋನ್ ಅಲ್ಲಿ ಗದ್ದಿಗೌಡರು ಇದ್ದಾರೆ, ಅದು ಸಿದ್ದರಾಮಯ್ಯನವರಿಗೆ ಸೇರಿರತಕ್ಕಂಥ ಲೆಕ್ಕಾಚಾರದಲ್ಲಿ. ಸೊ ವೀಣಾ ಕಾಶ್ಯಪ್ಪನವರ ಆಯ್ಕೆನೇ ಈ ಸರ್ತಿ ಒಂದು ಸರ್ಪ್ರೈಸಿಂಗ್ ಆಗಿದೆ. ಕಾರಣ ಏನಂದ್ರೆ, ಸಿದ್ದರಾಮಯ್ಯನವರ ಅಭ್ಯರ್ಥಿ ಜಿಲ್ಲಾ ಪಂಚಾಯತಿಯಲ್ಲಿ ಅಧ್ಯಕ್ಷರಾದಂತವರು ಅವ್ರನ್ನ ರಾಜೀನಾಮೆಯನ್ನ ಕೊಡಿಸ್ತಾರೆ. ನಿಮ್ಗೆ ಯಾವಾಗ ಅಂದ್ರೆ ವಿಧಾನಸಭೆಯಲ್ಲಿ ಅಧಿವೇಶನ ನಡೀತಾ ಇರತ್ತೆ, ಸೊ ಅವರಿಗೆ ರಾಜೀನಾಮೆಯನ್ನ ಕೊಡಿಸಿ ವಾಪಸ್ ಇಲ್ಲಿಗೆ ಕರೆಸ್ಕೊಳ್ತಾರೆ. ಕರೆಸ್ಕೊಂಡು ನೀನು ಅಭ್ಯರ್ಥಿಯಾಗಿ ನಿಂತ್ಕೊಳ್ಬೇಕು ಅನ್ನೋದನ್ನ ಸಿದ್ದರಾಮಯ್ಯನವರು ಹೇಳಿ ಕಳಿಸ್ತಾರೆ. ಸೊ ನಮಗೆ ಸರ್ಪ್ರೈಸಿಂಗ್ ಆಗ್ತಾ ಇದೆ, ಬಟ್ ವೀಣಾ ಕಾಶ್ಯಪ್ಪನವರಿಗೆ ಸರ್ಪ್ರೈಸಿಂಗ್ ಇರಲಿಲ್ಲ. 6 ಮೊದಲೇ ಅವರು ವರ್ಕ್ ಶುರು ಮಾಡಿದ್ರು ಅನ್ನೋದಿದೆ. ಬಟ್ ಅಲ್ಲಿರುವಂತಹ ಕೆಲವು ಕಾಂಗ್ರೆಸ್ನ ನಾಯಕರಿಗೆ ವೀಣಾ ಕಾಶ್ಯಪ್ಪ ಅವರ ಮೇಲೆ ಅಸಮಾಧಾನ ಇರೋದು, ಇದು ಕಾಂಗ್ರೆಸ್ಗೆ ಮುಳು ಆಗುತ್ತಾ ಅನ್ನೋದನ್ನ ಇಲ್ಲಿ ಕಾದ್ ನೋಡಬೇಕು. ಕಾಶ್ಯಪ್ಪನವರ ಆ ಸಿಟ್ಟೆ ವೀಣಾ ಕಾಶ್ಯಪ್ಪನವ್ರಿಗೆ ಬರುತ್ತೆ. ಸೊ ಡಾಮಿನೇಟ್ ಆಗಿ ವರ್ಕ್ ಇದನ್ ಮಾಡ್ಕೊಳ್ತಾರೆ, ತಾವ್ ಹೇಳಿದ್ದೇ ಆಗಬೇಕು ವಿಜಯ್ ಕಾಶ್ಯಪ್ಪನವ್ರಿಗೆ ಅನ್ನೋ ಮಟ್ಟದಲ್ಲಿ ಇದೆ. ಸೊ ಹಾಗಾಗಿ ಅದೆಲ್ಲವ ಕೋಪ ಏನಾದ್ರೂ ವೀಣಾ ಕಾಶ್ಯಪ್ಪನವ್ರ ಮೇಲೆ ಬೀಳುತ್ತಾ ಅಂತ ಗೊತ್ತಿಲ್ಲ. ಬಟ್ ಬಿಜೆಪಿ ಪ್ಲಸ್ ಪಾಯಿಂಟ್ ಅಂದ್ರೆ ಅಗೇನ್ 6 ಕ್ಷೇತ್ರಗಳಲ್ಲಿ ಬಿಜೆಪಿ ಇರೋದು, ಸೊ 2 ಮಾತ್ರ ಕಾಂಗ್ರೆಸ್ ಇದೆ. ಸೊ ಅಗೇನ್ ಬಾಗಲಕೋಟೆಯಲ್ಲಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು, ಜಾಸ್ತಿ ಗದ್ದಿಗೌಡರಿಗೆ ಅನುಕೂಲ ಜಾಸ್ತಿ ಅಂತಕ್ಕಂಥದ್ದು. ಸೊ ಉತ್ತರ ಕರ್ನಾಟಕದ ಕಡೆ ಹೋಗ್ತಾ ಇದ್ದಂಗೆ ಸ್ವಲ್ಪ ಬಿಜೆಪಿಯ ಪರವಾದಂತಹ ಲೆಕ್ಕಾಚಾರಗಳನ್ನ ನಾವು ನೋಡ್ತಾ ಇದೀವಿ, ಉತ್ತರ ಕರ್ನಾಟಕಕ್ಕೆ ದಾಟ್ತಾ ಇದೆ.